ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಗ್ವೇಣಿ ಆಚಾರ್ಸ್ ಕಿಚನ್. ಸಮಸ್ತ ವೀಕ್ಷಕರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ಪ್ರಸಾದಂ ರೆಸಿಪಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಆಂಧ್ರ ಸ್ಟೈಲ್ ಪುಳಿಯೋರ, ಕನ್ನಡದಲ್ಲಿ ಹುಣಸೆ ಹಣ್ಣಿನ ಚಿತ್ರಾನ್ನ ಅಂತ ಕೂಡ ಕರಿತೀವಿ. 50 ಗ್ರಾಂ ಅಷ್ಟು ಹುಣಸೆ ಹಣ್ಣನ್ನ ಬಿಸಿನೀರಿನಲ್ಲಿ ಅರ್ಧ ಗಂಟೆ ಕಾಲ ನೆನೆಸಿ ಇಡಬೇಕು. ನಂತರ ಇದನ್ನ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಇದನ್ನ ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಈ ಮಿಕ್ಸಿ ಮಾಡಿರೋದನ್ನ ಫಿಲ್ಟರ್ ಮಾಡ್ಕೋಬೇಕು. ಇದು ಫಿಲ್ಟರ್ ಮಾಡಿದಾಗಿದೆ. ಫಿಲ್ಟರ್ ಮಾಡಿ ಇಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸಾನ ಸ್ಟೌವ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ 1 ಟೀಸ್ಪೂನ್ ಅಷ್ಟು ಉಪ್ಪು ಸೇರಿಸ್ತೀನಿ. ಅರಿಶಿಣದ ಪುಡಿ 1/2 ಟೀಸ್ಪೂನ್. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಸುಮಾರು 1-10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಈ ರೀತಿ ತೆಳುವಾಗಿರುವಂತಹ ಹುಣಸೆ ಹಣ್ಣಿನ ರಸ ಏನಿದೆ ಅದು ಗಟ್ಟಿಯಾಗಿ ಬರಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಇದು ಸುಮಾರು 1-10 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಕನ್ಸಿಸ್ಟೆನ್ಸಿ. ಸೊ ಇದಿಷ್ಟ ಆದಮೇಲೆ ಇವಾಗ ಸ್ಟೌವನ್ನು ಆಫ್ ಮಾಡ್ಕೋತೀನಿ. ನೋಡಿ, 1 ಬೌಲ್ ರೈಸು ಉದ್ರುದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋಂಥ ಈ ಹುಣಸೆ ಹಣ್ಣಿನ ಗೊಜ್ಜೇನಿದೆ ಇದನ್ನು 1-2 ಸ್ಪೂನ್ ಅಷ್ಟು ಹಾಕ್ತೀನಿ. ಈ ರೈಸ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಸೇರಿಸ್ಕೊಳ್ಳಿ. 2-3 ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕು ಅಂದರೆ ಮತ್ತೆ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇದು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1 ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ. ಆಯಿಲ್ ಬಿಸಿಯಾಗಿದೆ. ಇದರಲ್ಲಿ 1 ಟೀಸ್ಪೂನ್ ಅಷ್ಟು ಸಾಸಿವೆ, ಜೀರಿಗೆ 1 ಟೀಸ್ಪೂನ್, ಕಡಲೆಕಾಯಿ ಬೀಜ 2 ಟೇಬಲ್ಸ್ಪೂನ್, ಕಡಲೆಬೇಳೆ 1 ಟೀಸ್ಪೂನ್, ಉದ್ದಿನಬೇಳೆ 1 ಟೀಸ್ಪೂನ್, 2 ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವು. ಸೊ ಈ ಹಸಿಮೆಣಸಿನ್ಕಾಯಿ ಹಾಗೂ ಒಣಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇದರಲ್ಲಿ ಗೋಡಂಬಿ ಹಾಕ್ತೀನಿ 5-6 ಪೀಸ್ ಅಷ್ಟು, ಅರಿಶಿಣ 1/2 ಟೀಸ್ಪೂನ್. ಈ ಒಗ್ಗರಣೆಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸಿ. ಏಕೆಂದರೆ ನಾವು ಅನ್ನ ಮಾಡುವಾಗ ಉಪ್ಪನ್ನು ಹಾಕಿರ್ತೀವಿ. ಹುಣಸೆ ಹಣ್ಣಿನ ಗೊಜ್ಜಿಗೂ ಉಪ್ಪನ್ನು ಸೇರಿಸಿದ್ದೀನಿ. ಸೊ ಇವಾಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ಟೌವ್ ಆಫ್ ಮಾಡಿದ್ದೀನಿ. ಈ ರೆಡಿ ಮಾಡಿಟ್ಕೊಂಡಿರೋ ರೈಸ್ ಏನಿದೆ ಇದನ್ನು ಹಾಕ್ತೀನಿ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಆಂಧ್ರ ಸ್ಟೈಲ್ ಪುಳಿಯೋರ ರೆಡಿ ಆಯಿತು. ರಸಾನ ಇದು ತಣ್ಣಕ್ಕಾದ್ಮೇಲೆ ಇದನ್ನ ನೀವು 1 ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೋಬಹುದು. ಸೊ ನಿಮಗೆ ಯಾವಾಗ ಬೇಕೋ ಅವಾಗ ಇದನ್ನ ತೆಗೆದು ಯೂಸ್ ಮಾಡ್ಕೋಬಹುದು.